ರಾಮೋಪಾಸಕರಿಂದ ರಾಮಾಯಣ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಈ ರಾಮನವರಾತ್ರೋತ್ಸವಕ್ಕೆ ರಾಮಾಯಣದ ಭಾವವನ್ನು ರಾಮೋಪಾಸಕರಿಂದ ತಿಳಿಸಬೇಕೆಂದು ಸಂಕಲ್ಪಿಸಿದೆ. ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ಮಧ್ವಾಚಾರ್ಯರ ಪರಂಪರೆಯ ರಾಮೋಪಾಸಕರಾದ ಗುರುಗಳು ರಾಮಾಯಣವನ್ನು ಸರಣಿ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಪೂಜ್ಯರಾದ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥರು, ಶ್ರೀ ವಿದ್ಯೇಶ ತೀರ್ಥರು, ಶ್ರೀ ವಿಶ್ವಪ್ರಸನ್ನ ತೀರ್ಥರು, ಹೀಗೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಲಿದ್ದಾರೆ. ಭಗವ ದೇವಸ್ಯ ಧೀಮಹಿ ಅಂತ ಭಗವಂತನ ರೂಪವನ್ನು ನಾವು ಧ್ಯಾನ ಮಾಡ್ತೇವೆ ಅಂತ ಇದು ಅರ್ಥವನ್ನು ಹೀಗೆ ಗಾಯತ್ರಿ ಮಂತ್ರಕ್ಕೂ ಮತ್ತೆ ರಾಮಾಯಣಕ್ಕೂ ಇಡೀ ರಾಮಾಯಣದ ಅರ್ಥವನ್ನೇ ಗಾಯತ್ರಿ ಮಂತ್ರ. ಹಾಗಾಗಿ ನಾವು ಗಾಯತ್ರಿ ಮಂತ್ರ ಜಮಾ ಮಾಡುವಾಗ ಸಂಕ್ಷಿಪ್ತವಾಗಿ ರಾಮಾಯಣ ರಾಮಚರಿತ್ರೆಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಗಾಯತ್ರಿ ಮಂತ್ರ ಜಪ ಅದು ಮಾಡಿದರೆ ಶ್ರೇಷ್ಠವಾಗುತ್ತದೆ. ಇಂತಹ ರಾಮಚಂದ್ರ ಈ ಇದು ಬಾಲಕಾಂಡ. ಅಂತಹ ರಾಮಚಂದ್ರ ಅವನು ಪ್ರಥಮ ಬಾಲಕಾಂಡ. ಶಾಸ್ತ್ರಕಾರರು ಅದನ್ನು ಹೀಗೆ ವರ್ಣಿಸ್ತಾ ಇದ್ದಾರೆ, ಅನುರೂಪನಾದವನು ಬೇಕು ಅಂತ ಹೇಳಿಕೊಂಡು ಪ್ರತಿರೂಪನ ಬಳಿಗೆ ಸಾಗಿದ್ದಾಳೆ. ಕತ್ತಲೆಯೊಂದು, ಗಾಢ ಅಂಧಕಾರ, ಕತ್ತಲು, ತನಗೊಬ್ಬ ಜೊತೆಗಾರ ಬೇಕು ಅಂತ ಬಯಸಿ ಸೂರ್ಯನನ್ನು ಸಮೀಪಿಸಿದ್ರೆ ಹೇಗಾದೀತು? ಶೂರ್ಪಣಖೆ ಇವತ್ತಿನ ಪ್ರವೃತ್ತಿ ಹಾಗಾಯಿತು. ರಾಮನ ಬಳಿ ಬಂದ್ಲು, ರಾಮ ಇವತ್ತಿನಿಂದ ನಿನ್ನ ಪತಿ, ಬಾ ನನ್ನ ಜೊತೆಯಿಂದ. ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ, ಸೀತೆ ಜೊತೆಯಲ್ಲಿದ್ದಾಳೆ ಅಂದ. ತನ್ನ ವ್ರತದ ಪರಿಚಯವನ್ನು ಶೂರ್ಪಣಖೆಗೆ ಮಾಡಿಕೊಟ್ಟ. ಈ ರಾಮಾಯಣ ಅಯೋಧ್ಯಾಕಾಂಡದಲ್ಲಿ 100ನೇ ಅಧ್ಯಾಯದಲ್ಲಿ ರಾಮ ಭರತನೊಂದಿಗೆ ಮಾತನಾಡಿದ ಆ ಭಾಗವೆಲ್ಲವೂ ಕೂಡ ರಾಜನೀತಿಯನ್ನು ತಿಳಿಸಿಕೊಡುವಂತಹ ಭಾಗ. ಸ್ಟೇಟ್ ಕ್ರಾಫ್ಟ್. ಸಣ್ಣವನು, ಇನ್ನೂ ಸಣ್ಣವನು, ಕೊನೆಯವನು ಭರತ. ಅಂತಹ ಭರತನಿಗೆ ನೀವು ರಾಜ್ಯ ಸಿಂಹಾಸನದಲ್ಲಿ ಕೂಡಿಸಿಬಿಟ್ರೆ ಎಲ್ಲ ಪ್ರಜೆಗಳ ಜವಾಬ್ದಾರಿ ಅವನ ಮೇಲೆ ಬೀಳುತ್ತದೆ. ಯಾರಿಗೆ ತಲೆನೋವು ಬರಲಿ, ಎಲ್ಲಿ ಕಳ್ಳತನ ಆಗಲಿ, ಎಲ್ಲಿ ದರೋಡೆ ಆಗಲಿ, ಅದಕ್ಕೆಲ್ಲ ಉತ್ತರ ಕೊಡಬೇಕಾದವನು ಭರತನಾಗ್ತಾನೆ. ಅಂತಹ ಜವಾಬ್ದಾರಿ ಅವನ ಮೇಲೆ ಬಿತ್ತಲ್ಲ. ಏನು ಕಲ್ಪನೆ ರಾಮಂದು, ರಾಜ್ಯ ರಾಜ್ಯ ಆಳೋದು, ರಾಜನಾಗೋದು ಅಂತ. ಇದು ವನಭುವಿ ತನು ಮಾತ್ರ ತ್ರಾಣ ಆಜ್ಞಾಪಿತಮ್ಮೆ. ನನಗೆ ಹಾಗಲ್ಲ, ಎಷ್ಟು ಪಕ್ಷಪಾತ ಚಿಕ್ಕಮ್ಮ, ನನ್ನನ್ನು ಕಾಡಿಗೆ ಕಳಿಸ್ತಾ ಇದ್ದೀರಿ. ನಾನು ಸೀತೆ, ಬಂದರೆ ಲಕ್ಷ್ಮಣ, ಮೂರು ಜನ ನಮ್ಮ ಹೊಟ್ಟೆ ನಾವು ನೋಡಿಕೊಂಡ್ರೆ ಸಾಕು. ಭರತ ಹಾಗಲ್ಲ, ಇಡೀ ಪ್ರಜೆಗಳ ಸಮಸ್ತ ಕೋಸಲ ದೇಶದ ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ಬೇಕು. ಬರುವ ಶೋಭಕೃತ್ ಸಂವತ್ಸರದ ಪ್ರತಿಪತ್ ಅಂದರೆ ಇದೇ ತಿಂಗಳ ಮಾರ್ಚ್ 22ನೇ ತಾರೀಕಿಂದ ಪ್ರಾರಂಭವಾಗುವ ಈ ಸರಣಿಯು ರಾಮನವಮಿಯವರೆಗೂ ಮೂಡಿಬರಲಿದೆ. ಸಹೃದಯಿಗಳಾದ ನೀವು ಈ ಕೈಂಕರ್ಯಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತೀರೆಂದು ಭಾವಿಸುತ್ತೇವೆ. ತನು ಮನಗಳೊಂದಿಗೆ ಧನದ ನಿರೀಕ್ಷೆಯಲ್ಲೂ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಾಯೋಜಕತ್ವದ ಮೂಲಕ ನಮ್ಮೊಂದಿಗೆ ಕೈಜೋಡಿಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿರುವ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಭಕ್ತಿಸುಧಾ TMH YouTube ಚಾನಲಲ್ಲಿ ನೋಡಿ ಆನಂದಿಸಿರಿ.